नमस्ते कर्नाटक नन्नेसरु प्रशांत एंड वेलकम बैक टू द चैनल सो यस नाउ इवत्तिन वीडियो अल्ली ओंदु बेसिक वर्कआउट अंद्रे नम्म पुश अप्स याव तर माडोदु अंत नोडुव निमगेल्लरिगू गोत्तिद्दंगे पुश अप नम्म वर्कआउट इन फाउंडेशन पुशअप जनर मिस्टेक्स नोड़ पुशअप आगो बेनिफिट्स नोड़ मिस्टेक्स सरी हेगंत नोड़ सो यस कीप वाचिंग वेलकम बैक ना पुशअप्स बेहतर पुशअप्स नानदे नम वर्कआउट ಎಲ್ಲರಿಗಿಂತ ಫೌಂಡೇಶನ್ ವರ್ಕೌಟ್ ಅದನ್ನ ತುಂಬಾ ಜನ ಲೈಟ್ ಆಗಿ ತಗೊಳ್ತಾರೆ ಸುಮಾರು ಜನ ಅದನ್ನ ರಾಂಗ್ ಮಾಡ್ತಾರೆ ಅದು ಯಾವತ್ತೂ ಆಗಬಾರದು ಅನ್ನೋ ಕಾರಣಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋದು ಈಗ ಪುಶ್ಅಪ್ ಒಂದು ಚೆಸ್ಟ್ ಟ್ರೈನ್ ಮಾಡೋ ವರ್ಕೌಟ್ ಅಷ್ಟೇ ಅಲ್ಲ ಪುಶ್ಅಪ್ ಒಂದು ಕಾಂಪೌಂಡ್ ವರ್ಕೌಟ್ ಸೋ ಈ ಕಾಂಪೌಂಡ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಮ್ಮ ಚೆಸ್ಟ್ ಇನ್ವಾಲ್ವ್ ಆಗುತ್ತೆ ನಮ್ಮ ಟ್ರೈಸೆಪ್ ಇನ್ವಾಲ್ವ್ ಆಗುತ್ತೆ ಹಾಗೆ ನಮ್ಮ ಶೋಲ್ಡರ್ಸ್ ಇನ್ವಾಲ್ವ್ ಆಗುತ್ತೆ ಅಂಡ್ ಅಬೌವ್ ಆಲ್ ದಿಸ್ ನಮ್ಮ ಕೋರ್ ಕೂಡ ಇನ್ವಾಲ್ವ್ ಆಗುತ್ತೆ ಪುಶ್ಅಪ್ ಮಾಡಬೇಕಿದ್ರೆ ಸೋ ಏನಾಗುತ್ತೆ ಆಲ್ ಆಫ್ ದಿ ಮಸಲ್ ಎಂಗೇಜ್ ಆಗಬೇಕಿದ್ರೆ ನಮ್ಮ ಹಾರ್ಟ್ ಈಚ್ ಅಂಡ್ ಎವ್ರಿ ಮಸಲ್ ಗೆ ಆಕ್ಸಿಜನ್ ಪಂಪ್ ಮಾಡಲೇಬೇಕಾಗುತ್ತೆ सो ನೀವು ನಿಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಗೂ ಕೂಡ ಪುಶ್ಅಪ್ ಪುಶ್ಅಪ್ಸ್ ತುಂಬಾನೇ ಬೆನಿಫಿಷಿಯಲ್ ಈಗ ಇದನ್ನು ಸೆಕೆಂಡ್ ಬೆನಿಫಿಟ್ ಈಗ ಪುಶ್ಅಪ್ ನಿಮ್ಮ ಬೇಸಿಕ್ ಅಂದ್ರೆ ನೀವು ಜಿಮ್ ಗೆ ಹೋಗಕ್ಕೆ ಶುರು ಮಾಡಬೇಕಾದ್ರೆ ನಿಮ್ಮ ಸ್ಟ್ರೆಂತ್ ಬಿಲ್ಡಿಂಗ್ ಗೆ ತುಂಬಾನೇ ಯೂಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಟೈಮ್ ಎಲ್ಲ ಜಿಮ್ ಗೆ ಎಲ್ಲ ಹೋಗ್ತಾ ಇದ್ದೀರಂದ್ರೆ ನಿಮಗೆ ಸ್ಟ್ರೆಂತ್ ಡೆವಲಪ್ ಮಾಡಬೇಕಿದ್ರೆ ಪುಶ್ಅಪ್ ಇಸ್ ಒನ್ ಆಫ್ ದಿ ಬೆಸ್ಟ್ ವರ್ಕೌಟ್ ನೀವು ಶುರು ಮಾಡಬಹುದು ಫಾರ್ ಯುವರ್ ಸ್ಟ್ರೆಂತ್ ಬಿಲ್ಡಿಂಗ್ ಆಲ್ಸೋ सो नम नेक्स्ट बेनिफिट इफ इन केस पुशअप निम्म पोस्चर अभी पुशअप विधान करेक्ट आगे मत निम्म ब्रीदिंग पैटर्न कूड़ा करेक्ट आगे निम्म बॉडिया ओवरऑल स्ट्रक्चर कूड़ा नहीं पुशअप करेक्ट मोबाइल सो ये फ्रेंड्स ना पुशअप करेक्ट विधान पुशअप यहाँ मातरे अब पुशअप करेक्ट विधान फस्ट एल्लरिगिंत फस्ट निम्गे पुशअप फॉर्म एल्लरिगू गोत्तु याव तर होगबेकंत ई तर नावु पुशअप शुरु माड्तीवि ईग मेन मिस्टेक माडोदु हिप केळगडे इरुत्ते ओंदु इदन्न यावत्तु माड्बेडि इदु रांग पोजिशन इन्नोंदु हिप मेले इरुत्ते ई तरनु पुशअप माड्तारे केळगडे केळगडे ई तरनु माड्तारे एरडु रांग ई एरडन्नु माड्बेडि निम्म बॉडि यावत्तु स्ट्रेट आगिरबेकु अंद्रे निम्म हिप मेले इरबारदु निम्म हिप केळगडे इरुत्ते निम्म बॉडि स्ट्रेट आगिरबेकु ओके दिस इज फस्ट पॉइंट पॉइंट नंबर 2 पुशअप माड्बेकिद्रे नम्म अंगै यावत्तु नीवु अंगैयिंद नेल एनिरुत्तो ग्राउंड गे प्लेस माड्तिरो निम्म कैयन्न नीवु पुश माड्बेकु अंद्रे नेल पुश माड्बेकु नीवु नानु मैक्सिमम टाइम नोडिदिनि इल्लिंद बॉडि एत्तक्के नोड्तारे इल्ल नेलवन्न पुश माडि मैक्सिमम नीवु नेल एष्टु मैक्सिमम पुश माड्तिरो अष्टु बेनिफिट इरुत्ते निमगे सो यस पॉइंट नंबर 3 नीवु यावाग नावु कैयन्न नेलद मेले इड्तीवो नावु बेरळिंद प्रेस माडक्के ट्राई माड्तीवि बेरळिंद बेरळ हेल्प तगोळक्के शुरु माड्तीवि ಅವಾಗ ನೀವು ನಿಮ್ಮ ಪೆಕ್ಟೋರಿಯಲ್ ಮಸಲ್ ಅಂದ್ರೆ ನಿಮ್ಮ ಚೆಸ್ಟ್ ಅನ್ನು ಜಾಸ್ತಿ ಎಂಗೇಜ್ ಮಾಡಕ ಆಗಲ್ಲ ವೆನ್ ಯು ಯೂಸ್ ಯುವರ್ ಫಿಂಗರ್ಸ್ ಅಂದ್ರೆ ನಿಮ್ಮ ಬೆರಳನ್ನು ಯೂಸ್ ಮಾಡಿದಾಗ ಸೋ ನಿಮ್ಮ ಅಂಗೈಯಿಂದ ಮಾತ್ರ ನೀವು ನೆಲನ ಪುಶ್ ಮಾಡಬೇಕು ಬೆರಳ ಹೆಲ್ಪ್ ತಗೋಬೇಡಿ ಜಾಸ್ತಿ ಸೋ ನಿಮ್ಮ ಕೈ ನಾರ್ಮಲ್ ಪೊಸಿಷನ್ ಇಲ್ಲಿಂದ ಪ್ರೆಸ್ ಮಾಡಬೇಕಿದ್ರೆ ಫಿಂಗರ್ಸ್ ಯೂಸ್ ಮಾಡಬೇಡಿ ನಿಮ್ಮ ಅಂಗೈಯಿಂದ ಇದನ್ನ ಪ್ರೆಸ್ ಮಾಡಿ ಈಗ ಒಂದು ಪುಶ್ ಅಪ್ ಮಾಡೋಣ ಈಗ ನೆಕ್ಸ್ಟ್ ಪಾಯಿಂಟ್ ಕೂಡ ಹೇಳ್ತೀನಿ ಪುಶ್ ಅಪ್ ಮಾಡಬೇಕಿದ್ರೆ ನಮ್ಮ ಕೈ ನಮ್ಮ ಶೋಲ್ಡರ್ ಲೆಂತ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು ಆಯ್ತಾ ತುಂಬಾ ವೈಡ್ ಇರಬಾರದು ತುಂಬಾ ಕ್ಲೋಸ್ ಇರಬಾರದು ಡಿಸ್ಟೆನ್ಸ್ ನಿಮ್ಮ ಶೋಲ್ಡರ್ ನೋಡ್ಕೊಳ್ಳಿ ಎಷ್ಟಿದೆ ಆ ಶೋಲ್ಡರ್ ವಿಡ್ತ್ ಅಲ್ಲಿ ನಿಮ್ಮ ಕೈಗಳು ಕೂಡ ಬರಬೇಕು ಸೋ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ತೋರಿಸ್ತೀನಿ ನನ್ನ ಶೋಲ್ಡರ್ ಲೆಂತ್ ಇದು ಫಾರ್ ಎಕ್ಸಾಂಪಲ್ ಇದು ನನ್ನ ಶೋಲ್ಡರ್ ವಿಡ್ತ್ ಎಷ್ಟಿದೆ ಅಷ್ಟು ನಾನು ತಗೊಳ್ತಾ ಇದ್ದೀನಿ ಅಂಡ್ ದೆನ್ ನಾನು ಫುಲ್ ಕೆಳಗೆ ಹೋಗ್ತೀನಿ ಸೋ ಇಲ್ಲಿಂದ ನಾನು ಡೌನ್ ಅಪ್ ಡೌನ್ ಅಪ್ ಸೋ ಇದು ಈಗ ನೆಕ್ಸ್ಟ್ ಮಿಸ್ಟೇಕ್ ನಾನು ಸುಮಾರು ಜನ ಮಾಡೋದು ನೋಡಿ ನಮ್ಮ ಹ್ಯಾಂಡ್ ಪೊಸಿಷನಿಂಗ್ ಏನಿರಬೇಕು ಶೋಲ್ಡರ್ ಈಗ ವಿಡ್ತ್ ನಾನು ಹೇಳಿದೆ ನಿಮಗೆ ಶೋಲ್ಡರ್ ಲೆಂತ್ ಇರಬೇಕು ಈಗ ಮೇನ್ ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಎಲ್ಲಾ ಜನ್ಸ್ ಅಲ್ಲಿ ನಾನು ಇದನ್ನ ನೋಡಿದ್ದೀನಿ ಈ ತರ ಇರ್ತಾರೆ ಓಕೆ ನಿಮ್ಮ ಎರಡು ತಲೆ ನಿಮ್ಮ ಕೈ ಮಧ್ಯೆ ಬರುತ್ತೆ ಇದರಿಂದ ನೀವು ಹೇಗೆ ನಿಮ್ಮ ಪೆಕ್ ಅನ್ನು ಎಂಗೇಜ್ ಮಾಡ್ತೀರಿ ನನಗೆ ಗೊತ್ತಾಗಲ್ಲ ಸೋ ದಿ ಬೆಸ್ಟ್ ವೇ ಏನು ಗೊತ್ತಾ ಶೋಲ್ಡರ್ ಲೆಂತ್ ಗ್ಯಾಪ್ ಇದು ಅಂಡ್ ದೆನ್ ನಿಮ್ಮ ಚೆಸ್ಟ್ ಮಸಲ್ ಏನಂತಾರ ಅದು ಬರಬೇಕು ಸೆಂಟರ್ ಅಲ್ಲಿ ಅಂದ್ರೆ ನಿಮ್ಮ ಕೈಯಲ್ಲ ಕೈ ಗ್ಯಾಪ್ ಅಲ್ಲಿ ನಿಮ್ಮ ಚೆಸ್ಟ್ ಮಸಲ್ ಬರಬೇಕು ಯಾವತ್ತು ನಿಮ್ಮ ಫೇಸ್ ಬರಬಾರದು ಸುಮಾರು ಜನ ಇದನ್ನ ಮಾಡ್ತಾರೆ ದಿಸ್ ಇಸ್ ರಾಂಗ್ ಮುಂದೆ ಬನ್ನಿ ನಿಮ್ಮ ಚೆಸ್ಟ್ ಮಸಲ್ ಬನ್ನಿ ಆಲ್ವೇಸ್ ದಿಸ್ ಕರೆಕ್ಟ್ ಸೋ ಇದು ನಿಮ್ಮ ಕರೆಕ್ಟ್ ಫಾರ್ಮ್ ಈಗ ಬ್ರೀದಿಂಗ್ ಪ್ಯಾಟರ್ನ್ ಅದನ್ನ ಕೂಡ ಮಾಡಿ ತೋರಿಸ್ತೇನೆ ಸೋ ಯು ಆರ್ ಹಿಯರ್ ನೀವು ಇತ ಇರ್ತೀರಾ ಶೋಲ್ಡರ್ ವಿಡ್ತ್ ಗ್ಯಾಪ್ ನಿಮ್ಮ ಪಂ ಕೆಳಗಡೆ ಇಲ್ಲ ಮೇಲೆ ಇಲ್ಲ ಸ್ಟ್ರೇಟ್ ಲೈನ್ ಅಲ್ಲಿ ಇದೆ ನಿಮ್ಮ ಚೆಸ್ಟ್ ಎರಡು ಕೈಗಳ ಮಧ್ಯೆ
ಮೇಲ್ ಬರ್ಬೇಕಾದ್ರೆ ನಿಮ್ಮ ಚೆಸ್ಟ್ ಅನ್ನು ನೀವು ಫುಲ್ ಸ್ಕ್ವೀಸ್ ಮಾಡಬೇಕು. ಚೆಸ್ಟ್ ಅನ್ನು ಸ್ಕ್ವೀಸ್ ಮಾಡಿ ಹಾಗೆ ನೀವು ಬ್ರೀದ್ ಔಟ್ ಮಾಡ್ತೀರ. ಸೊ ಕೆಳಗಡೆ ಸೊ ಯಾವತ್ತು ನೀವು ಪ್ರೆಸ್ ಮಾಡಿದಾಗ ಹೊರಗಡೆ ಬಂದಾಗ ನೀವು ಬ್ರೀದ್ ಔಟ್ ಮಾಡಬೇಕು. ಸೊ ಎಸ್ ಇನ್ನೊಂದ್ಸಲ ಬ್ರೀದಿಂಗ್ ನೋಡಿ, ನೀವು ಕೆಳಗಡೆ ಹೋಗ್ಬೇಕಾದ್ರೆ ಬ್ರೀದ್ ಏನ್ ಮಾಡ್ತೀರ, ಉಸಿರನ್ನ ಒಳಗಡೆ ತಗೊಳ್ತೀರ, ನಿಮ್ಮ ಕೈ ನಿಮ್ಮ ಚೆಸ್ಟ್ ಲೆಂತ್ ಅಲ್ಲಿ ಇರುತ್ತೆ, ಅದನ್ನ ಬ್ರೀದ್ ಔಟ್ ಮಾಡ್ತೀರ. ಈಗ ನೆಕ್ಸ್ಟ್ ಮಾಡೋ ಮಿಸ್ಟೇಕ್ ಅನ್ನ ಕೂಡ ಹೇಳ್ತೀನಿ. ಪುಷಪ್ ಮಾಡ್ಬೇಕಾದ್ರೆ ಸುಮಾರು ಜನ ಇದನ್ನ ಮಾಡ್ತಾರೆ, ಇದನ್ನ ಯಾವತ್ತೂ ಮಾಡಬೇಡಿ. ನಿಮ್ಮ ಕೈ ಹೊರಗಡೆ ಹೋಗುತ್ತೆ, ಅಂದ್ರೆ ನಿಮ್ಮ ಎಲ್ಬೋ ಹೊರಗಡೆ ಹೋಗುತ್ತೆ, ಎಲ್ಬೋ ಹೊರಗಡೆ ಹೋಗ್ಬಾರ್ದು, ಎಲ್ಬೋ ಹಿಂದ್ಗಡೆ ಬರ್ಬೇಕು. ಓಕೆ, ಸೊ ಇದನ್ನ ಬಾಕ್ಸ್ ಪುಷಪ್ ಅಂತ ಕರಿತೀವಿ ನಾವು. ಬಟ್ ಇನಿಷಿಯಲಿ ಪುಷಪ್ ಮಾಡ್ಬೇಕಿದ್ರೆ, ಒಂದು ಕರೆಕ್ಟ್ ಪುಷಪ್ ಮಾಡ್ಬೇಕಿದ್ರೆ ಇದನ್ನ ಈ ಮೆಥಡ್ ಅನ್ನ ಫಾಲೋ ಮಾಡ್ಬಿಡಿ. ಈಗ ನೋಡಿ, ನನ್ನ ಕೈ ಎರಡು ಹೊರಗಡೆ ಬರ್ತಿದೆ, ಹೊರಗಡೆ ಬರಬಾರ್ದು. ನನ್ನ ಎಲ್ಬೋಸ್ ಯಾವತ್ತು ಒಳಗಿನ ಸೈಡ್ ಇರಬೇಕು. ಸೊ ಇಲ್ಲಿಂದ ತೋರಿಸ್ತೀನಿ. ಸೊ ಇದು ರಾಂಗ್, ಈ ತರ ಮಾಡೋದು ಒಳಗಿನ ಸೈಡ್ ಅಂದ್ರೆ ಹಿಂದ್ಗಡೆ, ಮುಂದೆ ಇಲ್ಲ ಹಿಂದೆ ಇದೆ. ಸೊ ಯಾವತ್ತು ಹಿಂದೆ ಇದೆ. ಸೊ ದಿಸ್ ಈಸ್ ಅಬೌಟ್ ಪುಷಪ್. ಈಗ ನನ್ನ ಕಾಲನ್ನೆಲ್ಲ ತೋರಿಸ್ತೀನಿ ನಿಮಗೆ. ನಿಮ್ಮ ಕಾಲು ನೀವು ಎಷ್ಟು ಕ್ಲೋಸ್ ಇಡ್ತೀರಾ ಪುಷಪ್, ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗ್ತಾ ಎಷ್ಟು ವೈಡ್ ಇಡ್ತೀರಾ ಪುಷಪ್, ಅಷ್ಟೇ ಸ್ವಲ್ಪ ಆಗುತ್ತೆ. ಬಟ್ ವೈಡ್, ತುಂಬಾ ವೈಡ್ ಇಟ್ಟು ಪುಷಪ್ ಮಾಡಕ್ ಹೋಗ್ಬೇಡಿ. ಕಾಲುಗಳು ಕ್ಲೋಸ್ ಇರಲಿ, ಮಿನಿಮಮ್ ಅಟ್ ಲೀಸ್ಟ್ ಜಾಸ್ತಿ ವೈಡ್, ಮ್ಯಾಕ್ಸಿಮಮ್ ವೈಡ್ ಅಂದ್ರೆ 10 to 12 inches, ಅದಕ್ಕಿಂತ ಜಾಸ್ತಿ ಕಾಲನ್ನ ವೈಡ್ ಆಗಿ ಇಟ್ಕೋಬೇಡಿ. ಸೊ ಪುಷಪ್ ಅನ್ನ ಮ್ಯಾಕ್ಸಿಮಮ್ ಇದಕ್ಕಿಂತ ಜಾಸ್ತಿ ವೈಡ್ ಇಡಬೇಡಿ ಕಾಲನ್ನ. ಇವತ್ತು ನಿಮ್ಗೆ ಸ್ಲೋಲಿ ಅಲ್ಲ, ನಿಮ್ಗೆ ಕಂಫರ್ಟೇಬಲ್ ನಿಮ್ಗೆ ಪುಷಪ್ ಮಾಡಕ್ ಬರುತ್ತಂದ್ರೆ ದಿಸ್ ಈಸ್ ದ ಕರೆಕ್ಟ್ ಫಾರ್ಮ್ ಫಾರ್ ಡೂಯಿಂಗ್ ಪುಷಪ್. ಸೊ ಒಮ್ಮೆ ನಿಮಗೆ ಇದೆಲ್ಲ ನೀವು ಸರಿ ಮಾಡ್ಕೊಂಡ ಮೇಲೆ, ಈಗ ನಿಮ್ಮ ಚಿನ್ ಅಂದ್ರೆ ನಿಮ್ಮ ತಲೆ ನೀವು ಮುಂದೆ ಹಾಕಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಸಿಗುತ್ತೆ ನಿಮ್ಮ ಪೆಕ್ಟೋರಿಯಲ್ ಮಸಲ್ ಅಲ್ಲಿ, ರೈಟ್? ಅದು ಕೂಡ ತೋರಿಸ್ತೇನೆ. ನೀವು ಈ ತರ ಇದ್ದೀರ, ಇದು ನಾರ್ಮಲ್. ಈಗ ನನ್ನ ತಲೆ ಮುಂದೆ ಹಾಕಿದ್ರೆ ಫುಲ್ ಸ್ಟ್ರೆಚ್. ಸೊ ಎಸ್, ಯಾವಾಗ ನಿಮ್ಮ ಚಿನ್ ಮೇಲೆ ಇರುತ್ತೋ, ಯಾವಾಗ ನೀವು ಮುಂದೆ ನೋಡಿ ಪುಷಪ್ ಮಾಡ್ತೀರೋ, ಅವಾಗ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಸಿಗುತ್ತೆ ನಿಮ್ಮ ಪೆಕ್ಟೋರಿಯಲ್ ಮಸಲ್ಸ್ಗೆ, ನಿಮ್ಮ ಟ್ರೈಸೆಪ್ಸ್ಗೆ, ಹಾಗೆ ನಿಮ್ಮ ಶೋಲ್ಡರ್ ಕೂಡ ಅಟ್ ದ ಸೇಮ್ ಟೈಮ್ ಇನ್ವಾಲ್ವ್ ಆಗಿ ಆಗಿರುತ್ತೆ. ಆ್ಯಂಡ್ ದೆನ್ ಮರಿಬೇಡಿ, ನಿಮ್ಮ ಕೋರ್ ಯಾವತ್ತು ನೀವು ಟೈಟಾಗಿ ಇಟ್ಕೋಬೇಕು. ಪುಷಪ್ ಮಾಡಬೇಕಿದ್ರೆ ನಿಮ್ಮ ಕೋರ್ ಅಂದರೆ ನಿಮ್ಮ ಹೊಟ್ಟೆ ನೀವು ಟೈಟಾಗಿ ಇಟ್ಕೋಬೇಕು. ನಿಮ್ಮ ಗ್ಲೂಟ್ಸ್ ಯಾವತ್ತು ನೀವು ಇದನ್ನು ಫುಲ್ ಲೂಸ್ ಬಿಡಬಾರ್ದು, ಇದು ಟೈಟಾಗಿ ಇರಬೇಕು ಯಾವತ್ತು ಹೊಟ್ಟೆ ಮತ್ತು ನಿಮ್ಮ ಗ್ಲೂಟ್ಸ್. ನಿಮ್ಮ ಗ್ಲೂಟ್ಸ್ ಮತ್ತೆ ನಿಮ್ಮ ಕೋರ್ ಯಾವತ್ತು ಟೈಟಾಗಿದೆ. ಸೊ ಎಸ್ ಫ್ರೆಂಡ್ಸ್, ಯಾರಿಗೆಲ್ಲ ಈ ಪುಷಪ್ಸ್ ಮಾಡಕ್ಕೆ ಬರಲ್ಲ ಅವ್ರಿಗೆ ನಾನು ಒಂದು ಪ್ರೋಗ್ರೆಸಿವ್ ಮೆಥಡ್ ತೋರಿಸ್ತೀನಿ. ಅಂದರೆ ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು, ಮತ್ತು ನಮ್ಮ ಫುಲ್ ಪುಷಪ್ ಹೇಗೆ ಹೇಗೆ ಮಾಡೋದು ಅಂತ ನಿಮಗೆ ಪ್ರೋಗ್ರೆಷನ್ಸ್ ಹೇಳ್ತೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಒಂದು ಕರೆಕ್ಟ್ ಪುಷಪ್ ಫಾರ್ಮ್ ಅಲ್ಲ ಕರೆಕ್ಟ್ ಪುಷಪ್ ಮಾಡ್ಬೋದು. ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ಸೊ ಎಸ್, ನಮ್ಮ ಚೆಸ್ಟ್ಗೆ ಮಾಡುವ ಫಸ್ಟ್ ಪ್ರೋಗ್ರೆಷನ್ ವಾಲ್ ಪುಷಪ್. ಯಾವುದೇ ಒಂದು ಗೋಡೆ ಹತ್ರ ಹೋಗಿ ನಿಮ್ಮ ಕೈ ಫ್ಲ್ಯಾಟ್, ಕಾಲನ್ನು ಕೂಡ ಫ್ಲ್ಯಾಟ್ ಆಗಿಡಿ. ಮುಖದ ಹತ್ರ ಅಂದರೆ ನನ್ನ ಫೇಸ್ ಲೆವೆಲ್ಗೆ ಕೈಯನ್ನು ಇಡಬೇಡಿ. ನಾನು ವರ್ಕೌಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಪುಷಪ್ ಚೆಸ್ಟ್ ಲೆವೆಲ್ ಹತ್ರ ಇರಬೇಕಂತ. ಇಲ್ಲಿಂದ ನಿಮ್ಮ ಗೋ ಡೌನ್ ಸ್ಲೋಲಿ. ಈಗ ಇಲ್ಲಿ ಕೂಡ ಎಲ್ಬೋಸ್ ಹೊರಗಡೆ ಹೋಗೋದು ಬೇಡ. ಬ್ರೀದ್ ಯಾವತ್ತೂ ಕಂಟ್ರೋಲ್ ಮಾಡಿ, ಯಾವ ಥರ ಹೇಳಿದ್ದೀನಿ ಅದೇ ಪ್ಯಾಟರ್ನ್. ಪುಷ್ ಮಾಡಬೇಕಾದ್ರೆ ಅಂತ ಬ್ರೀದ್ ಔಟ್ ಮಾಡಬೇಕು. ನೀವು ಗೋಡೆನ ಪುಷ್ ಮಾಡಿ ದೂರ, ಮತ್ತು ನಿಮ್ಮ ಚೆಸ್ಟನ್ನು ಸ್ಕ್ವೀಸ್ ಮಾಡಿ. ಸೊ ನೀವು ಇದು ನಿಮ್ಮ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಪುಷಪ್ ಪ್ರೋಗ್ರೆಷನ್. ಸೊ ಎಸ್, ಅದು ನಮ್ಮ ಫಸ್ಟ್ ಸ್ಟೆಪ್. ಈಗ ನಮ್ಮ ಸೆಕೆಂಡ್ ಸ್ಟೆಪ್, ನಾವು ಪುಷಪ್ ಹೇಗೆ ಸ್ಟಾರ್ಟ್ ಮಾಡೋದನ್ನು. ಸೊ ಬೆಂಚ್, ನನ್ನ ಹತ್ರ ಬೆಂಚ್ ಅವೈಲೇಬಲ್ ಇದೆ, ನಾನು ಬೆಂಚ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಬೆಡ್ ಇದ್ರೂ ಕೂಡ ಸೋಫಾ ಏನಾದರೂ ಇದ್ದರೆ ಇನ್ಕ್ಲೈನ್ ಅಲ್ಲಿ ಯೂಸ್ ಮಾಡ್ಬೋದು. ಇದನ್ನ ನಾವು ಇನ್ಕ್ಲೈನ್ ಪುಷಪ್ ಅಂತ ಹೇಳ್ತೀವಿ. ಇದನ್ನ ಕೂಡ ನಿಮ್ಮ ಬ್ಯಾಕ್ ಸ್ಟ್ರೇಟ್, ಬ್ಯಾಕ್ ಹಿಂದ್ಗಡೆ ಹೋಗ್ಬಾರ್ದು, ಮೇಲ್ಬರ್ ಬರ್ಬಾರ್ದು ಸ್ಟ್ರೇಟ್. ಆ್ಯಂಡ್ ನಿಮ್ಮ ಕೈ, ನಿಮ್ಮ ಚೆಸ್ಟ್ ಇವೆಲ್ಲ ಇರುತ್ತೆ. ಗೋಡೌನ್ ಆ್ಯಂಡ್ ದೆನ್ ಕಮ್ ಅಪ್, ಗೋಡೌನ್ ಆ್ಯಂಡ್ ದೆನ್ ಕಮ್ ಅಪ್, ಗೋಡೌನ್ ಆ್ಯಂಡ್ ದೆನ್ ಕಮ್ ಅಪ್. ಇದರಲ್ಲೂ ಕೂಡ ಸೇಮ್ ಮೆಥಡ್ ಯೂಸ್ ಮಾಡಿ ನಾನು ಏನೇನು ಪುಷಪ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ದೀನಿ. ಸೇಮ್ ಲಾಜಿಕ್ ಇದರಲ್ಲೂ ಕೂಡ ಯೂಸ್ ಮಾಡ್ತೀನಿ. ಈಗ ನಮ್ಮ ಲಾಸ್ಟ್ ಸ್ಟೆಪ್ ಪುಷಪ್ ಪ್ರೋಗ್ರೆಷನ್ಗೆ
ಸೇಮ್ ಕೈ ಶೋಲ್ಡರ್ ಲೆಂತ್ ನೀವು ನಿಮ್ಮ ಮಂಡಿ ಮೇಲೆ ಹೋಗಿ ಅಂದರೆ ನಿಮ್ಮ ನೀ ಮೇಲೆ ಹೋಗಿ ಇದನ್ನ ಈ ತರ ಮಾಡ್ಬಿಡಿ ಇದು ರಾಂಗ್ ಮುಂದೆ ಹೋಗಿ ನಿಮ್ಮ ಕೈ ನಿಮ್ಮ ಚೆಸ್ಟ್ ಗ್ಯಾಪ್ ಬರಲಿ ನಿಮ್ಮ ಕಾಲು ಹಿಂದ್ಗಡೆ ಫೋಲ್ಡ್ ಮಾಡ್ಕೊಡಿ ಅಂದರೆ ಗೋ ಡೌನ್ ಸ್ಲೋಲಿ ಪುಶ್ ಪ್ಲೀಸ್ ಗೋ ಡೌನ್ ಸ್ಲೋಲಿ ಪುಶ್ ಪ್ಲೀಸ್ ಒಂದು ಒಂದ್ಸಲ ನಿಮಗೆ ಈ ಪುಷಪ್ ನೀವು ಕಂಫರ್ಟೇಬಲ್ ಆಗಿ ಮಾಡ್ತಾ ಇದ್ರೆ ನೆಕ್ಸ್ಟ್ ಫುಲ್ ಪುಷಪ್ ನಿಮಗೆ ಫುಲ್ ಪುಷಪ್ ಮಾಡೋ ತುಂಬಾನೇ ಸುಲಭ ಆಗುತ್ತೆ ಸೊ ಎಸ್ ಫ್ರೆಂಡ್ಸ್ ದಟ್ಸ್ ಇಟ್ ಫಾರ್ ದ ಡೇ ನಿಮಗೆ ಇವತ್ತಿನ ನನ್ನ ಪುಷಪ್ ಟ್ಯುಟೋರಿಯಲ್ ಯೂಸ್ಫುಲ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನಮಗೆ ಕಮೆಂಟ್ನಲ್ಲಿ ಡೆಫಿನೆಟ್ಲಿ ಹೇಳಿ ಹಾಗೆ ನಿಮಗೆ ಇನ್ನೂ ನಮ್ಮಿಂದ ಯಾವುದಾದ್ರೂ ವರ್ಕೌಟ್ ವೀಡಿಯೋಸ್ ಬೇಕಿತ್ತಂದ್ರೂ ಕೂಡ ನಮಗೆ ಇನ್ಫಾರ್ಮ್ ಮಾಡಿ ಸೊ ಎಸ್ ಫ್ರೆಂಡ್ಸ್ ಅದಲ್ಲದೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನಿಮಗೆ ಡೆಫಿನೆಟ್ಲಿ ಅಲ್ಲಿ ಕೂಡ ರಿಪ್ಲೈ ಮಾಡ್ತೇನೆ ಸೊ ಎಸ್ ಡೋಂಟ್ ಮಿಸ್ ಟು ಚೆಕ್ ದ ಪೇಜ್ ಔಟ್ ನಾವು ಬೇಗನೆ ಕ್ಯಾಲಿಸ್ಥೆನಿಕ್ಸ್ ಬಗ್ಗೆ ಶುರು ಮಾಡ್ತಾ ಇದ್ದೀವಿ ಕ್ಯಾಲಿಸ್ಥೆನಿಕ್ಸ್ ಒಂದು ಸೀರೀಸ್ ಶುರು ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಎಲ್ಲ ಕ್ಯಾಲಿಸ್ಥೆನಿಕ್ಸ್ ವರ್ಕೌಟ್ ತೋರಿಸ್ತೀನಿ ಸೊ ಇಫ್ ಇನ್ ಕೇಸ್ ನಿಮಗೆ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ ಬಿಕಾಸ್ ನೀವು ಶೇರ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಗ್ರೋ ಆಗಿಲ್ಲ ವಿ ವಾಂಟ್ ದ ಚಾನಲ್ ಟು ಗ್ರೋ ಸೊ ದಟ್ ನಾವು ಇನ್ನೂ ಜಾಸ್ತಿ ಜನರನ್ನ ಮೋಟಿವೇಟ್ ಮಾಡ್ಬೋದು ಇನ್ಸ್ಪೈರ್ ಮಾಡ್ಬೋದು ಅಂತ ಅನ್ಕೊಂತೀವಿ ಸೊ ಎಸ್ ಕೀಪ್ ಸಪೋರ್ಟಿಂಗ್ ದ ಚಾನಲ್ ಸಿಗೋಣ ಮತ್ತೆ ಮುಂದಿನ ವಾರ ಸೇಮ್ ಟೈಮ್ ಸೇಮ್ ಕೇಳ್ತೀವಿ ನಮಸ್ತೆ